ಕೆಂಪು ಬಣ್ಣದ ಅಂಗಿ ಹಾಕೊಂಡವನಿಗೆ ಅವನಿಗೆ ಅವ ಇದ್ದಾನೆ ಒಳ್ಳೆ ಉದ್ದ ಅಷ್ಟು ತೋರ ಬಿಲ್ಲು ಕಟ್ಟಿತಾರ ನಮ್ಮ ಹುಡುಗಿ ಅವನಿಗೆ ಅವನಿಗೆ ಸಂಬಂಧವ ಈಗ ಅವನ ಮದುಮಗ ಅಂತ ಹೇಳಿದ್ದಾರೆ ಅವನು ಯಾರು ಅವನು ಯಾಕೆ ಆಚೆ ತಿರುಗಿ ಗೊತ್ತ ನಿಮಗೆ ಅವನು ಸ್ವಯಂ ಸೇವಕ ಅಂದ್ರೆ ಅವನಿಗೆ ಅವನೇ ಸೇವೆ ಮಾಡ್ಕೊಳ್ಳ ಅಲ್ಲ ಸ್ವಾಮಿ ನೀವು ಯಾಕೆ ನೋಡುದು ಒಂದು ಅರ್ಧ ಸುತ್ತಿರಿಗಿ ಅರ್ಧ ಸುತ್ತ ಗಂಡು ಗಂಡೆ ಕಲ್ಲು ತುಂಡೆ ಗಟ್ಟಿ ಅಳಿಯ ಪಂಚಾಂಗ ಗಟ್ಟಿ ಎರಡು ಮಾತಿಲ್ಲ ಮತ್ತೆ ಹುಡುಗ ಸಂಸ್ಕಾರ ನೋಡಿ ಸಂಸಾರಕ್ಕೆ ಆದಿತ್ಯ ಬಂದದ ಸಂಸ್ಕಾರ ಒಳ್ಳೆ ಮನುಷ್ಯ ದೇವರು ಒಳ್ಳೇದು ಮಾಡಲಿ ಪ್ರಯಾಣ ಸುಖಕರವಾಯಿತು ಸುಗಮವೂ ಆಗಿತ್ತು ಸ್ವಾಮಿ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಲಿಲ್ಲ ಈ ಸಲ ಆಗಲಿಲ್ಲ ಈಗ ಕ್ಷೇಮವೇ ನೀವು ತೊಂದರೆ ಅಲ್ಲಿಂದ ನೀವು ಕುಳಿತುಕೊಳ್ಳಿ ಪುರೋಹಿತರು ಮಾತಾಡ್ಲಿಕ್ಕೆ ಉಂಟಂತೆ ಮಂಡ್ರು ನಿಂತುಕೊಂಡು ನಾವು ಕೂತ್ಕೊಳ್ಳುವ ಮತ್ತೆ ಮನೆಯಲ್ಲೆಲ್ಲ ಸೌಖ್ಯವೇ ಮನೆಯಲ್ಲಿ ಅಂತ ಯಾರು ಇಲ್ಲ ಮನೆ ಸೌಖ್ಯ ಮನೆ ಸೌಖ್ಯ ಹೌದು ಕೈ ಕಾಲಿಗೆಲ್ಲ ನೀರು ಬಂತ ಇಷ್ಟರವರೆಗೆ ಬರ್ಲಿಕ್ಕಿಲ್ಲ ಬರಲಿಲ್ಲ ಇನ್ನು ಬರ್ತದ ಗೊತ್ತಿಲ್ಲ ಅಲ್ಲ ಬರುವಾಗ ಕೈ ಕಾಲಿಗೆ ನೀರು ಬರಲಿಲ್ಲ ವ್ಯವಸ್ಥೆ ನೀರು ಇದ್ದಲ್ಲಿಗೆ ನಾವು ಹೋದೆವು ಅದು ಬರಲಿಲ್ಲ ಅದು ಬರಲಿಲ್ಲ ಅಲ್ಲಿಂದ್ರೆ ತಲೆ ನೋಡಿ ಹೇಗುಂಟು ಚೂರು ಎದುರ್ಲಯದಲ್ಲಿ ಮಾತಾಡ್ತಾನೆ ಹುಡುಗ ಗಟ್ಟಿ ಹೇಳಿ ಅಲ್ವಾ ನನಗೊಂದು ಸಂಶಯ ಉಂಟು ಸ್ವಾಮಿ ಏನು ಒಂದು ಕ್ಷಣ ಅಮ್ಮನಲ್ಲಿ ಮಾತಾಡಲಿ ಆಯ್ತು ತಾಯಿಯವರೇ ಅಲ್ಲಿಂದ್ರೆ ನೀವು ಯಾರನ್ನು ಕಾಯುತ್ತಿದ್ದದ್ದು ಆವಾಗ ಪುರೋಹಿತರನ್ನು ಯಾವ ಪುರೋಹಿತರನ್ನು ಕುಲ ಪುರೋಹಿತರು ನನಗೆ ಪಕ್ಕ ಕುಳ್ಳ ಪುರೋಹಿತರು ಅಂತ ಹೇಳಿದಾಗ ಆಯ್ತಮ್ಮ ಕ್ಷಮಿಸಿ ಅಪರಾಧ ಆದ್ರೆ ಅವರನ್ನು ಯಾವ ರೀತಿ ಕದ್ದು ಪ್ರೀತಿ ಇರುತ್ತೆ ಇವರು ಮೊದಲು ಕುಂಟು ಬಿಲ್ಲೆ ಆಡ್ತಿದ್ರೆ ಯಾಕೆ ಅವರು ಬಂದದ್ದು ಹಾಗಲ್ಲ ಅವರು ಬರುವ ಶೈಲಿಯ ಹಾಗೆ ಇಲ್ಲ ನಾನು ಕೆರೆಗಾಡ ಆಟ ಆಡ್ತಿದ್ದೆ ಎಲ್ಲಿ ಅಧಿಕ ಪ್ರಸಂಗಿ ಮಾಡಿ ಗಟ್ಟಿ ಹೇಳಿಯ ಚಂದ ಮಾತಾಡ್ತಾರೆ ಒಂಚೂರು ಮಾತಾಡುವ ಹವ್ಯಾಸ ಉಂಟು ಸಂದರ್ಭ ಬೇರೆ ಪ್ರಸಂಗದಲ್ಲಿ ಸಿಗ್ಲಿ ನೋಡು ಸ್ವಾಮಿ ಅಳಿ ಆಗಿತ್ತ ಅಳಿ ಅಳಿ ಈಗ ಹುಡುಗಿ ಹತ್ರ ಅಭಿಪ್ರಾಯ ಕೇಳಿದ ಕೇಳಲಿಲ್ಲ ಹುಡುಗಿ ನೋಡಿದ್ಯಾ ಇಲ್ಲ ಇಲ್ಲ ಮತ್ತೆ ಕರ್ಮಕ್ಕ ಮದುವೆ ಹಾಗೆ ನೋಡಿದ್ದೇನೆ ನಾನು ಹೇಗೆ ಹುಡುಗನ್ನು ಹೌದು ಹುಡುಗನ್ನು ಬಂದು ಎಷ್ಟು ಜನ ಬೇರೆ ಹುಡುಗಿ ಜೊತೆ ಹೇಳಿದ್ದಲ್ಲ ಇವತ್ತಿನ ಮದುವೆ ಆಗುವ ಹುಡುಗಿಯನ್ನು ನೋಡಿದ್ಯಾ ಇವತ್ತು ಎಷ್ಟು ಜೊತೆ ಉಂಟು ಮದುವೆ ಒಬ್ಬೇ ನನಗೆ ಅವಳ ನೋಡ್ಲಿಲ್ಲ ಅವಳನ್ನು ನೋಡ್ಲಿಲ್ಲ ಸಣ್ಣ ಹುಡುಗ ಗದರಿಸಬೇಡಿ ಓ ಏನು ತಿಳಿಯುವುದಿಲ್ಲ ಯಾಕೆ ಆಗಾಗ ಗದರಿಸಬೇಡಿ ಅಲ್ವಾ ಹೆದರಿಸಬೇಡಿ ಹುಡಿ ಹತ್ರ ಅಭಿಪ್ರಾಯ ಕೇಳಿದ ಕೇಳಿತ್ತ ಮತ್ತೆ ಅಯ್ಯೋ ಹುಡುಗಿ ಹತ್ರ ಅಭಿಪ್ರಾಯ ಕೇಳದೆ ಅವಳು ಮೊದಲು ಯಾರಿಗಾದ್ರೂ ಮಾತು ಕೊಟ್ಟಿದ್ರೆ ಪಾಪ ಈ ಪಡಪಾಯಿಯ ಕುತ್ತಿಗೆ ಕಟ್ಟಿ ಮತ್ತೆ ಮದುವೆ ಬೆನ್ನಿಗೆ ಅದು ಗೊತ್ತಾಗಿ ಇವು ಹಗ್ಗ ತಗೊಂಡ್ರೆ ನಾವೇನ್ ಸಾಯುದು ಈಗ ಏನ್ ಮಾಡುದು ಬಳಿಕ ಅಳಲುವ ಸುತೆಯ ಶಾಪಂಗಳಿಗೆ ಗುರಿ ಆಗುವ ವರ ಪಿತ ಪುರೋಹಿತ ಸಹಿತ ಸಹಿತ ಈಗ ಹುಡುಗಿಯನ್ನು ತೋರಿಸ್ಬೇಕಲ್ಲ ಹುಡುಗಿ ನೋಡಿದ್ಯಾ ಇಲ್ಲವಂತೆ ಯಾರ ಸಭೆಯಲ್ಲಿ ನಾಲ್ಕು ಜನ ಸೀರೆ ಉಟ್ಟ ಹೆಂಗಸರು ಎತ್ಕೊಂಡು ಬನ್ನಿ ಎಲ್ಲ ಹೆಣ್ಮಕ್ಳು ಸೇರಿ ನಿಮಗೆ ಕಲ್ ಹೊಡಿತಾರೆ ಈಗ ಏನ್ ಹೆಣ್ಮಕ್ಳಿಗೆ ಸೀರೆ ಉಡ್ಲಿಕ್ಕೆ ಬರುವುದಿಲ್ವಾ ಸೀರೆ ಉಡ್ಲಿಕ್ಕೆ ಬರ್ತದಮ್ಮ ಸೀರೆ ಉಡುವಷ್ಟು ಪುರುಸೊತ್ತಿಲ್ಲ ಈಗ ಯಾಕೆ ಆ ಒಂದು ಉದ್ದದೊಂದು ವಾದ್ಯ ಚೀಲ ಬಂದು ಅದನ್ನು ಸಿಗಿಸ್ಕೊಂಡು ಅದನ್ನು ಹಾಕೊಂಡ್ರೆ ಹುಡುಗಿಯರು ಯಾರು ಮುದುಕಿಯರು ಯಾರು ಗೊತ್ತಾಗುದಿಲ್ಲ ಈಗ ಮುದುಕಿಯರಿಗೂ ಅದೇ ಬಂದಿದೆ ಈಗ ಎತ್ತರದೊಂದು ಪಾದರಕ್ಷೆ ಹಾಕೊಂಡು ಕಪ್ಪು ಕೂದಲೆಲ್ಲ ಮಾಡ್ಕೊಂಡು ವಾದ್ಯ ಚೀಲ ಹಾಕೊಂಡು ಹೀಗೆ ಹೋಗ ಹುಡುಗಿಯರು ಯಾರು ಮುದುಕಿಯರು ಯಾರು ಗೊತ್ತಾಗುದಿಲ್ಲ ಪಾಪ ಮೊನ್ನೆ ಅವನ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಅವ ಒಂದು ಹುಡುಗಿ ಅಂತೇಳಿ ಹಿಂದಿಂದ ಹೋದ ಆ ಹೆಂಗಸಿಗೆ ಅನುಮಾನ ಅಂತ ತಿರುಗಿ ನೋಡಿ ಮೊನ್ನೆ ನಿಮಗೆ ಹಾಗಾಗಿ ಹುಡುಗಿಯರು ಯಾರು ಮುದುಕಿಯರು ಯಾರು ಗೊತ್ತಾಗುದಿಲ್ಲ ಅನುಭವಕ್ಕೆ ಅಂದ್ರೆ ನಾನು ಹಿಂದೆ ಹೋಗಿದ್ದೇನೆ ಮಾತವ ಇದು ತಿಳುವಳಿಕೆ ಹೋಗಿದ್ದವರು ನೋಡಿ ಅದು ಯಾವ ಚೀಲ ಮಾಧ್ಯ ಚೀಲ ತಿಳುವಳಿಕೆಗಾಗಿ ಕೇಳಿ ಬಹುಶಃ ತಂದು ಕೊಡುವ ಲಕ್ಷಣ ಆಗಲೇ ಹೇಳ್ಬೇಡಿ ಇಲ್ಲದ್ರೆ ಅಷ್ಟು ಒತ್ತಾಯದಲ್ಲಿ ಕೇಳುದಿಲ್ಲ ತೊಂದ್ರೆ ಇಲ್ಲ ಬೇಡ ಹುಡುಗಿ ಬರಲಿ ಹುಡುಗಿ ಬರಲಿ ಹುಡುಗಿ ಬರಲಿ ಯಾರಾದ್ರೂ ಒಮ್ಮೆ ಹೇಳ್ಕೊಂಡು ಬನ್ನಿ ಎಲ್ಲಿ ಓಡ್ತಾ ಇದ್ದಾರೆ ಆ
ಯಾರಿಗೆ ಯಾವ ಸಮಸ್ಯೆ ಎಲ್ಲ ನಿಶಬ್ದ ವಾತಾವರಣ ಏನ್ ಮಾಡ್ಲಿಕ್ಕೆ ಒಳ್ಳೆ ಜೋಡಿ ನಿಮ್ಮದು ಇವಳ ಕುಟುಂಬಕ್ಕೆ ಒಂದು ನಾಯಿ ಕೆಮ್ಮು ಸ್ವಾಮಿ ಎಲ್ಲ ಮುಗೀತಿ ನೀನು ಆಗಿದ್ದಾಳೇನು ಕಪಿಯೇ ಕಪಿ ನಿನ್ನ ಅಪ್ಪ ನೀವು ಮಾರಿ ಸಂತಾನ ಹುಡುಗಿಯನ್ನು ಕರ್ಕೊಂಡ್ಬಂದ್ರೆ ಇವಳು ಬಂದ್ರು ಇದೇ ನಿಂದು ನೀವು ಯಾಕೆ ಸಮದಟ್ಟು ಮಾಡ್ಲಿಕ್ಕ ಸಂದಿಗಳಾಗಲ್ಲ ಸ್ವಾಮಿ ನೀವು ಕರ್ತದ್ದು ಯಾಕೆ ಕರ್ತದಲ್ಲಿ ತುರುಕೆ ಜೋರು ಉಂಟು ಎಲ್ಲಿ नमूर मणु तेली ಮಣ್ಣು ತೆಗೆದು ಎಲ್ಲ ಸಮತಟ್ಟು ಮಾಡಿ ನೋಡೋದನ್ನ ಅರ್ಥ ಇಲ್ಲ ಇಲ್ಲ ಈ ಮಣ್ಣು ಮಣ್ಣು ತೆಗೆದು ತಟ್ಟದನ್ನ ಈಗ ಸರಿ ನೋಡ್ತೀರಾ ನೀವು ಬಾಬುಯ ಅದು ಏನು ಆ ಕೋಳಿಯ ಅಯ್ಯೋ ಕೋಳಿಯ ಅಕ್ಕೆ ನನ್ನ ಪ್ರಾರಬ್ಧವೇ ಏನು ಇಷ್ಟು ವರ್ಷದಲ್ಲಿ ನಾನು ಮದುವೆ ಆಗದೆ ಕೂತಟ್ಟಕ್ಕೆ ಇಂತ ಹೆಣ್ಣೆ ನನಗೆ मध्य मंटद बरदी चंद नोड़े चंद बावली चीपी बीस मारण चंद मारी संतान ब्राह्मण ಇವಳು ನನ್ನ ಮನೆಯ ಸ್ವಂತ ಹೆಂಡತಿ ಮನೆದ್ದು ಏನ್ ತಲೆಬಿಸಿ ಮಾಡ ನಂದೆ ಎಷ್ಟೇ ಓ ಇದು ಒಂದೇ ಹೌದು ಹೋಗ್ಲಿ ಇಂಡಿಯನ್ ಸಮಸ್ಯೆ ಹೇ ಹುಡುಗಿ ಸ್ವಾಮಿ ಓ ಇಲ್ಲಿ ನುಸುಕಾಟ ಜೋರು ಉಂಟ ನುಸುಕಾಟ ಅಲ್ಲ ನುಸಿ ಕಾಟ ಬಲ ಹಾಕೊಂಡಿದ್ದಾಳೆ ಯಾರು ನುಸಿ ಮಲೆಯ ನಾನು ಪಾರದರ್ಶಕ ಬಟ್ಟೆ ಯಾರಾದ್ರೂ ಒಳಗಿಂದಲೇ ಕಾಣು ಹೇಗೆ ಈ ಬಟ್ಟೆಯಿಂದ ಮಾತ್ರ ಹೇಗೆ ಹುಡುಗಿ ಉದ್ದ ತೋರ ತೊಂದರೆ ಇಲ್ಲ ನನಗೆ ಮುಖ ಕಾಣೋದಿಲ್ಲಲ್ಲ ತಿರ್ಸಮ್ಮ ತಿರ್ಸ 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 ಹುಷಾಕಲ್ಲಿ ಮತ್ತೆ ಉಂಟು ನೋಡ್ಲಿ ಹೊಡಿಯಲ್ಲ ಹೇಗೆ ಹುಡುಗ ಹೊಡಿಯಲ್ಲ ನೋಡಿದ್ದು ಮಾತ್ರ ನೋಡಿದ್ದು ಮಾತ್ರ ಅವಳಿಗೆ ಭಯ ಬರ್ತಾರ ಭಯ ಬರಲ್ಲ ಹೇಗಮ್ಮ ಹುಡುಗ ಹಾಕಿಲ್ವಾ ಹುಡುಗ ಹಾಕಿಲ್ವಾ
ಆದಿತ್ಯ ಪುರೋಹಿತ. ಅಯ್ಯ ಅಯ್ಯ ಎರಡೇ ಬಾನೆ ಇರೋದು ಅಲ್ಲ, ಎರಡು ಹೆಜ್ಜೆ ನಡಿ ಅಮ್ಮ, ನಡಿ 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 ನಡಿ